ನೋಡಿ, ಸಿದ್ದರಾಮಯ್ಯನವರು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿರ್ಬೋದು, ಈ ಚುನಾವಣೆಯಲ್ಲಿ ಅವರು ಒಬ್ಬ ಅಭ್ಯರ್ಥಿ, ನಾನು ಒಬ್ಬ ಅಭ್ಯರ್ಥಿ. ಅಲ್ಲ, ಒಂದು ನಿಮಿಷ, ನಾವು ಎಲ್ಲರೂ ಒಟ್ಟಿಗೆ ಒಂದೇ ಗಡಿಯಲ್ಲಿ ಇದ್ದವರು. ಹಾಗಾಗಿ ಅದು ಏನು ನನಗೆ ಅನಿಸೋದಿಲ್ಲ. ನನಗೆ ಆಧಾರ ಸ್ತಂಭ ನನ್ನ ಪಕ್ಷದ ಬೆನ್ನೆಲುಬು ನಮ್ಮ ಮುಖಂಡರು, ನಮ್ಮ ಕಾರ್ಯಕರ್ತರು. ವೈಯಕ್ತಿಕವಾಗಿ ನಿಮಗೆ ಇದು ಒಳ್ಳೆದ ಸ್ಪರ್ಧೆ ಅಲ್ವಾ ಸರ್? ಆತರ ಏನು ಅನಿಸೋದಿಲ್ಲ. ತನಕಿನ ದೊಡ್ಡದು ಪಾರ್ಟಿ, ಪಾರ್ಟಿಯ ವರಿಷ್ಠ ಸಂದೇಶ ನನಗೆ ಪ್ರಮುಖವಾದದ್ದು. ಸರ್, ಚಾಮರಾಜನಗರ ಕೆಲವೊಂದು ಸಮಸ್ಯೆಗಳಿತ್ತು ಸರ್, ಅದೆಲ್ಲ ಬಗೆಹರಿತ ಸರ್? ತಂದೆ, ಒಂದು ನಿಮಿಷ ತಾಳು, ಅವೆಲ್ಲ ನಾನು ಮಾಡ್ಕೊತೀನಿ, ತಲೆ ಕೆಡಿಸ್ಕೊಬೇಡ್ರಿ. ಆ ಜಿಲ್ಲೆಗೆ ನನ್ನ ಅವಶ್ಯಕತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಜಿಲ್ಲೆ ಆಗಿ 26 ವರ್ಷ ಆಯಿತು. ಆ ಜನ ದಡ್ರಲ್ಲ. ಸೋಮಣ್ಣ ಹೋಗಿ ಒಂದು ವರ್ಷ ಒಂದು ತಿಂಗಳಲ್ಲಿ ಇಡೀ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಯಲ್ಲಿ ನನ್ನದೇ ಆದಂಥ ದೂರದೃಷ್ಟಿಯನ್ನು ಯಾವ ರೀತಿ ಚೆಲ್ಲಿದ್ದೀನಿ ಅಂತ ನಿಮ್ಗೆ ಗೊತ್ತಿದೆ. ಜನ ಏನನ್ನು ಬಯಸ್ತಾರೆ? ಅಭಿವೃದ್ಧಿಯನ್ನು ಬಯಸ್ತಾರೆ. ಪ್ರಧಾನಿಗಳನ್ನು ಯಾಕೆ ಇಷ್ಟಪಡ್ತಾರೆ? ಈ ದೇಶದ ಎಲ್ಲ ಮೂಲೆ ಮೂಲೆಗಳು ಕೂಡ ತುಂಬ ಚೆನ್ನಾಗಿರ್ಬೇಕಾದ್ರೆ ಜಿಲ್ಲೆ, ಆ ಜಿಲ್ಲೆಯ ಸರ್ವಾಂಗೀಣ ಅಭಿವೃದ್ಧಿಗೆ ಸೋಮಣ್ಣನ ಅವಶ್ಯಕತೆ ಇದೆ ಅಂತ ಅಂದ್ಬಿಟ್ಟು ಆ ಜನಕ್ಕೆ ಅನಿಸ್ತದೆ. ಅದನ್ನು ಅವರು ತೀರ್ಮಾನ ಮಾಡ್ತಾರೆ. ಸರ್, ಈಗ ಜನ ಕೇವಲ ವರ್ಣ ಮತ್ತು ಚಾಮರಾಜ ವಿಚಾರದಲ್ಲ, ಬೇರೆ ಕ್ಷೇತ್ರದಲ್ಲೂ ಕೂಡ ನಿರೀಕ್ಷೆ ಇದೆ, ತಾವು ಬರಬೇಕು, ಪ್ರಚಾರಕ್ಕೆ ಹೋಗಬೇಕು ಅನ್ನೋ ವಿಚಾರದಲ್ಲಿ ಇದು ಸಾಧ್ಯ ಆಗುತ್ತೆ? ಒಂದು ತಾಯಿ ಚಾಮುಂಡಿ, ನನ್ನ ಎಂಬಿರೋ ನನ್ನ ಮನೆ ದೇವರು ಮಾದಪ್ಪ, ನನ್ನ ಆರಾಧ್ಯ ದೈವ ಪೂಜ್ಯ ಶಿವಕುಮಾರ ಸ್ವಾಮಿಗಳು, ಪೂಜ್ಯ ಅಧಿಚುಂಚಿ ಸ್ವಾಮಿಗಳು, ನನಗೆ ದೇವರಿದ್ದಾಗೆ ನನ್ನ ಪೀಠ, ಎಲ್ಲವೂ ಕೂಡ ಸಂದೇಶ ಇದೆ. ನಾನು ಮಾಡೋ ಒಳ್ಳೆಯ ಕೆಲಸ, ನನ್ನ ಚಿಂತನೆ, ಬೆಳಿಗ್ಗೆ 6 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೂ ನನಗೆ ಇದೊಂದು ಅವಕಾಶ. ಈ ಅವಕಾಶವನ್ನು ಸಾಮಾನ್ಯರಿಗೆ ಸಮರ್ಪಣೆ ಮಾಡುವ ಕೆಲಸವನ್ನು 45 ವರ್ಷಗಳಿಂದ ಸತತವಾಗಿ ಮಾಡಿದ್ದೇನೆ. ಯಾಕೋ ಏನೋ ಗೊತ್ತಿಲ್ಲ, ನಮ್ಮ ವರಿಷ್ಠರು ಕಳಿಸಿದ್ದಾರೆ. ಈ ಭಾಗ ಬೆಂಗಳೂರಿನ ನಾಡಪ್ರಭು ಕೆಂಪೇಗೌಡರು ಬೆಂಗಳೂರು ಏನಿದೆ, ಮಹಾರಾಜರು ಒಂದು ಆಸ್ಥಾನದ ಮೈಸೂರೇನಿದೆ, ಈ ಜಿಲ್ಲೆಯಲ್ಲೂ ಕೂಡ ನನ್ನ ಅಳಿಲು ಸೇವೆ ಆಗಬೇಕಾಗಿತ್ತು, ನಮ್ಮ ಪಕ್ಷದ ಅನೇಕ ಅಭಿವೃದ್ಧಿ ಆಗಬೇಕಾಗಿತ್ತು ಅಂತ ಕಾಣಿಸಿದೆ. ಅದಕ್ಕೆ ಬಂದಿದ್ದೇನೆ. ಆ ಕೆಲಸ ಮಾಡೋದಕ್ಕೆ ಅನುವು ಮಾಡಿಕೊಡಿ, ಅವಕಾಶ ಮಾಡಿಕೊಡಿ ಅಂತ ಈ ಎರಡೂ ಕ್ಷೇತ್ರದ ಮಾಜಿ ಜನತೆಗೆ ವಿನಂತಿ ಮಾಡ್ತೀನಿ. ಅಕ್ಕಪಕ್ಕದಲ್ಲಿ ಗೆಲ್ಬೋದಾ ಬಿಜೆಪಿ? ಯಾಕಂದ್ರೆ ಬಿಜೆಪಿ ಭಾಗದಲ್ಲಿ ಸಂಖ್ಯೆ ಕಡಿಮೆ ಇದೆ. ಖಂಡಿತ ಗೆಲ್ತೀವಿ. ಸರ್ಕಾರನು ಬರ್ತದೆ, ಡಬಲ್ ಇಂಜಿನ್ ಸರ್ಕಾರ ಮುಂದೆಯೂ ಆಯ್ತದೆ. ಅದಕ್ಕೆ ದಯಮಾಡಿ ತಾವುಗಳು ಇಷ್ಟೇ ಮಾಡಬೇಕಾಗಿರೋದು. ಈ ಸಣ್ಣ ಪುಟ್ಟ ಚಿಟ್ಟೆ ಪಟ್ಟೆ ಎಲ್ಲ ಕಡೆಯಲ್ಲೂ ಇರ್ತದೆ, ಮನೆ ಇರಬೇಕಾದ್ರೆ ಇರ್ತದೆ, ಸಂಸಾರದಲ್ಲಿ ಇರ್ತದೆ, ಹೆಂಡತಿ ಗಂಡನಿಗೆ ಇರ್ತದೆ, ಯಾರೋ ಅಲ್ಲೊಬ್ಬ ಇಲ್ಲೊಬ್ಬ ಒಂದೊಂದು ಸಾರಿ ಏನೆಲ್ಲ ಮಾತಾಡ್ತವೆ. ಹಾಗಾದರೆ ಅವು ಯಾವುದಕ್ಕೂ ಗೌಣ ಅಲ್ಲ. ಈ ಕ್ಷೇತ್ರದ ಅಭಿವೃದ್ಧಿ ಗೌಣ. ಈ ಕ್ಷೇತ್ರದಲ್ಲಿ ನಿಂತಿರ್ತಕ್ಕಂಥ ವ್ಯಕ್ತಿಗಳು ಈಗಾಗಲೇ 20, 25, 30 ವರ್ಷ ಇಲ್ಲಿ ದುಡಿದಿದ್ದಾರೆ. ಸೋಮಣ್ಣನ ಒಂಚೂರು ವಿಶೇಷವಾದ ಅನುಭವನ ಹಂಚ್ಕೊಳ್ಳೋದಕ್ಕೆ ಈ ಜನ ತೀರ್ಮಾನ ಮಾಡ್ತಾರೆ ಅನ್ನೋ ನಂಬಿಕೆ ನನಗಿದೆ.